ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಕುಳಿತುಕೊಂಡು ನೀವು ತಿಂಗಳಿಗೆ 60,000 ರಿಂದ 1 ಲಕ್ಷಕ್ಕೂ ಹೆಚ್ಚು ಸಂಪಾದನೆಯನ್ನ ಮಾಡಬಹುದು. ಇದು ಯಾವುದೇ ರೀತಿಯಾಗಿ ನಿಮ್ಗೆ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ. ಸೊ ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತ ವಿಚಾರ ಅಂದ್ರೆ, ಸೊ ಮನೆಯಲ್ಲೇ ಕುಳಿತುಕೊಂಡು ಮಹಿಳೆಯರಾಗಿರ್ಬೋದು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಮನೆಯಲ್ಲೇ ಕುಳಿತುಕೊಂಡು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ನೀವು ಪ್ರತಿ ತಿಂಗಳು ನೀವು 70,000ರಿಂದ 1 ಲಕ್ಷಕ್ಕೂ ಹೆಚ್ಚು ಸಂಪಾದನೆಯನ್ನ ಮಾಡಬಹುದು. ಯಾವ ರೀತಿಯಾಗಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಏನಾದ್ರೂ ಮನೆಯಲ್ಲೇ ಕುತ್ಕೊಂಡು ಏನಾದ್ರೂ ಸ್ವಲ್ಪ ಮಟ್ಟಿಗೆ ಸಂಪಾದನೆಯನ್ನ ಮಾಡಬೇಕು ಅಥವಾ ನಿಮ್ಮ ಖರ್ಚಿಗೆ ಏನಾದ್ರೂ ಹಣವನ್ನ ಉಳಿಸ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ. ಹಾಗೆ ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ, ಈ ವಿಡಿಯೋ ಯಾವುದೇ ರೀತಿಯಾಗಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನೀವು ಈ ವಿಡಿಯೋನ ಪೂರ್ತಿಯಾಗಿ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಇದು ಎಷ್ಟರ ಮಟ್ಟಿಗೆ ನೀವು ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು, ಸೊ ಪ್ರತಿ ತಿಂಗಳು ನೀವು ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಹಣವನ್ನ ಸಂಪಾದನೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸಲ ತಿಳಿಸ್ಕೊಡುವ ಹಾಗೆ ದಯವಿಟ್ಟು ಎಲ್ಲರೂ ಕೂಡ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ, ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈಗ ನೀವು ನೋಡಬಹುದು, ಸೊ ತುಂಬಾ ಜನರಿಗೆ ಕೆಲಸ ಸಿಗುವಂತದ್ದು ಕೂಡ ಕಡಿಮೆ ಆಗಿದೆ. ಅದರ ಜೊತೆಗೆ ನಾವು ಓದಿರುವ ಮಟ್ಟಿಗೆ ಸೊ ನಮ್ಗೆ ಸ್ಯಾಲ್ರಿ ಕೂಡ ಕಡಿಮೆ ಸಿಗತ್ತೆ. ಕೆಲವರಿಗೆ 15,000 ಸ್ಯಾಲ್ರಿ ಸಿಕ್ಕಿದ್ರೆ ಕೆಲವರಿಗೆ 20,000 ಸ್ಯಾಲ್ರಿ ಸಿಗತ್ತೆ. ಹಾಗೆ 50,000 1 ಲಕ್ಷಕ್ಕಿಂತ ಜಾಸ್ತಿ ಸಂಬಳವನ್ನ ತಗೊಳ್ಳುವವರು ಮಹಿಳೆಯರಿರ್ಬೋದು, ಪುರುಷರು ಕೂಡ ದುಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಮನೆಯನ್ನು ಮ್ಯಾನೇಜ್ ಮಾಡ್ಕೊಂತ ಪ್ರತಿ ತಿಂಗಳು ನೀವು 70,000ರಿಂದ 1 ಲಕ್ಷ ಹಣವನ್ನ ಹೇಗ್ ದುಡಿಯೋದು ಅಂತ ನೀವು ಯೋಚನೆ ಮಾಡೋದಾದ್ರೆ, ಈಗ ಕೆಲವರಿಗೆ ಮನೆ ಬಿಟ್ಟು ಹೊರಗಡೆ ಕೆಲಸಕ್ಕೆ ಹೋಗೋಕೆ ಇಷ್ಟ ಇರೋದಿಲ್ಲ. ಸೊ ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ರೆ ಸಂಜೆ ಬರುವಂತದ್ದು 7 ಗಂಟೆ ಆಗ್ಬೋದು, ಅಥವಾ ಮಕ್ಕಳನ್ನ ನೋಡ್ಕೊಡಕ್ಕೆ ಕಷ್ಟ ಆಗ್ಬೋದು, ಅಥವಾ ಫ್ಯಾಮಿಲಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇರತ್ತೆ. ಅದರ ಜೊತೆಗೆ ಈಗ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ನೀವು ನೋಡ್ತಾ ಇರ್ಬೋದು, ಅವರಿಗೆ ಊಟ ತಿನ್ಸೋದಾಗ್ಲಿ ಅಥವಾ ಸ್ಕೂಲಿಗೆ ರೆಡಿ ಮಾಡುವಂತದ್ದು, ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡುವಂತದ್ದು, ಇದಕ್ಕೆಲ್ಲ ಸಾಕಷ್ಟು ಟೈಮ್ ಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಗೆ ಕೆಲ್ಸಕ್ಕೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದ್ರೂ ಕೂಡ, ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋದ್ರಲ್ಲಿ ಕೆಲ್ಸಕ್ಕೆ ಹೋಗೋಕೆ ಟೈಮ್ ಸಿಗ್ತಾ ಇರಲ್ಲ. ಅದ್ರ ಜೊತೆಗೆ ನಾವು ಸ್ವಲ್ಪ ಮಟ್ಟಿಗೆ ಹಣವನ್ನ ಸಂಪಾದನೆ ಮಾಡೋಣ, ಸ್ವಲ್ಪ ಮಟ್ಟಿಗೆ ಇಂಡಿಪೆಂಡೆಂಟ್ ಆಗಿರೋಣ, ಸೊ ಎಲ್ಲದಕ್ಕೂ ಮನೆಯಲ್ಲಿರುವಂತಹ ಪುರುಷರನ್ನ ಕೇಳೋ ಬದಲು ಸ್ವಲ್ಪ ಮಟ್ಟಿಗೆ ನಾವು ಕೂಡ ಸೇವ್ ಮಾಡಿದ್ರೆ ಸ್ವಲ್ಪ ಮನೆಯನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸ್ವಲ್ಪ ಸಮಾಧಾನ ಆಗತ್ತೆ. ಅಥವಾ ನಮಗೆ ಇಷ್ಟಪಟ್ಟುವಂತಹ ವಸ್ತುಗಳನ್ನ, ಸೀರೆಗಳಾಗಿರ್ಬೋದು ಅಥವಾ ಒಡವೆಗಳಾಗಿರ್ಬೋದು ಅಥವಾ ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅಥವಾ ಮಕ್ಕಳಿಗೆ ಕೇಳುವಂತಹ ವಸ್ತುಗಳನ್ನ ಕೊಡಿಸ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಅಥವಾ ಈ ಮನೆಯಲ್ಲಿರುವಂತಹ ಹಸ್ಬೆಂಡ್ ಆಗ್ಲಿ ಅಥವಾ ಅಪ್ಪ ಆಗ್ಲಿ ಕೊಡ್ಸಲ್ಲ, ಅದಕ್ಕೆ ನಾವು ದುಡಿಬೇಕು ಅಂತ ಖಂಡಿತ ಇಲ್ಲ. ಇದು ನಮ್ಮ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಾವು ಸ್ವಲ್ಪ ಹಣವನ್ನ ಉಳಿಸೋದ್ರಿಂದ ಅಥವಾ ಹಣವನ್ನ ಸೇವಿಂಗ್ಸ್ ಮಾಡೋದ್ರಿಂದ, ಸೊ ಮನೆಯಲ್ಲಿರುವಂತಹ ಸ್ವಲ್ಪ ಖರ್ಚುಗಳು ಆಗಿರ್ಬೋದು ಅಥವಾ ಮಕ್ಕಳಿಗೆ ನಾವು ಹೊರಗಡೆ ಹೋದಾಗ ಸೊ ಏನೋ ಒಂದು ಕೊಡಿಸಿದಾಗ ಅದ್ರ ಆಗುವಂತಹ ಖುಷಿನೇ ಬೇರೆ ಅಂತಾನೆ ಹೇಳ್ಬೋದು. ಇದು ಎಲ್ಲಾ ಮಹಿಳೆಯರಿಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇನ್ನು ಕೆಲವರು ಕಾಲೇಜಿಗೆ ಹೋಗ್ತಾ ಇರ್ತೀರಾ, ಮಧ್ಯಾಹ್ನ ಮೇಲೆ ಕಾಲೇಜ್ ರಜೆ ಇರುತ್ತೆ, ಅಥವಾ ನಿಮ್ಗೆ ಹೋಗಕ್ಕೆ ಕೆಲ್ಸಕ್ಕೆ ಹೋಗಕ್ಕೆ ಯಾವುದೇ ರೀತಿ ಪಾರ್ಟ್ ಟೈಮ್ ಜಾಬ್ ಸಿಗ್ತಾ ಇರಲ್ಲ. ಈಗ ಹಳ್ಳಿಗಳಲ್ಲಿ ಇರೋರಿಗೆ ಪಾರ್ಟ್ ಟೈಮ್ ಜಾಬ್ ಸಿಗಲ್ಲ. ಸೊ ಈ ಕೆಲಸವನ್ನ ಮಾಡ್ಲಿಕ್ಕೆ ನಿಮ್ಗೆ ಲ್ಯಾಪ್ಟಾಪ್ ಬೇಕಂದ್ರೆ ಖಂಡಿತ ಲ್ಯಾಪ್ಟಾಪ್ ಬೇಡ. ಸೊ ನಿಮ್ಮ ಹತ್ತಿರ ಇರುವಂತಹ ಒಂದು ಆಂಡ್ರಾಯ್ಡ್ ಫೋನ್ ಇದ್ರೆ ಸಾಕು. ಇದು 1,000 ರೂಪಾಯಿ ಇರ್ಬೋದು ಅಥವಾ 5,000 ರೂಪಾಯಿ ಆಂಡ್ರಾಯ್ಡ್ ಫೋನ್ ಇದ್ರೆ ಆಯ್ತು. ಸೊ ಐಫೋನೇ ಬೇಕು ಅಂತ ಖಂಡಿತ ಇಲ್ಲ ಸ್ನೇಹಿತರೆ. ಸೊ ಹೇಗ್ ನೀವು ಇದನ್ನ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂತ ನೀವು ನೋಡಿದರೆ, ಸೊ ಇಲ್ಲಿ ನಾನು ನಿಮ್ಗೆ ಮೊದಲನೇದಾಗಿ ಹೇಳ್ತಾ ಇರುವಂತದ್ದು ಜ್ಯುವೆಲರಿ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಬಹುದು. ನಿಮ್ಗೆ ಎಲ್ಲಾ ಕಡೆಯಲ್ಲಿ ಗೊತ್ತಿರತ್ತೆ ಈಗ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಜ್ಯುವೆಲರಿಗಳು, ಹಾಗೆ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಕೂಡ ಜ್ಯುವೆಲರಿ ಬಿಸ್ನೆಸ್ ಗಳು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾವ ರೀತಿ ಅಂದ್ರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಅಥವಾ, ಸೊ ನೀವು ನೋಡ್ತಾ ಇರಬಹುದು ಯಾವ ರೀತಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ, ಸೊ ಇಲ್ಲಿ ಡೀಲರ್ ಕಡೆಯಿಂದ ನೀವು 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನ, ನೆಕ್ಲೆಸ್ ಗಳಾಗಿರ್ಬೋದು, ಲಾಂಗ್ ಹಾರ ಆಗಿರ್ಬೋದು ಅಥವಾ ಬಳೆಗಳಾಗಿರ್ಬೋದು ಅಥವಾ ನೀವು ನೋಡ್ತಾ ಇರಬಹುದು ಕಾಸಿನ ಹಾರ ಆಗಿರ್ಬೋದು, ಮುತ್ತಿನ ಹಾರ ಆಗಿರ್ಬೋದು, ಸೊ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಯಲ್ಲಿ, ಸೊ ಈಗ ಆರ್ಟಿಫಿಷಿಯಲ್ ಜ್ಯುವೆಲರಿಗಳು ಸಿಗ್ತಾ ಇದೆ. ಅಂದ್ರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಅಂತ ನಾವೇನ್ ಹೇಳ್ತೀವಿ ಇದು. ಇದರಲ್ಲಿ 2 ತರ ಸಿಗತ್ತೆ. ಒಂದು ಇಷ್ಟು ಇಯರ್ ವಾರಂಟಿ ಇರುತ್ತೆ, 5 ಇಯರ್ ವಾರಂಟಿ, 3 ಇಯರ್ಸ್ ವಾರಂಟಿ, 10 ಇಯರ್ಸ್ ವಾರಂಟಿ ಅಂತ. ಇನ್ನೊಂದಿಷ್ಟು ನೀವು ಒಂದು 6 ತಿಂಗಳು ಯೂಸ್ ಮಾಡಬಹುದು ಅಥವಾ 1 ತಿಂಗಳು ಯೂಸ್ ಮಾಡಬಹುದು. ಸೊ ಈ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಬಹುದು. ಅಂದ್ರೆ ಈಗ ನೋಡ್ತಾ ಇರಬಹುದು, ನೀವು ನಿಮ್ಮ ಹತ್ತಿರದಲ್ಲಿರುವಂತ ಡೀಲರ್ಗಳು ಕಾಂಟ್ಯಾಕ್ಟ್ ಇದ್ರೆ ಆ ಡೀಲರ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ನಿಮ್ಗೆ ಆತರ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದು, ಸೊ ನಮ್ಗೆ ಯಾರು ಡೀಲರ್ ಗೊತ್ತಿಲ್ಲ ಅಂದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ನಿಮ್ಗೆ
ಸೊ ಡೀಲರ್ ಅನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಅಂದ್ರೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ನಂಗೆ ಜ್ಯುವೆಲರಿ ಅನ್ನ ಆಲ್ರೆಡಿ ಸೇಲ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂದ್ರೆ ಡೆಫಿನೆಟ್ಲಿ ಆಗಿ ನಿಮ್ಗೆ ಡೀಲರ್ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನಾನು ನಿಮ್ಗೆ ಖಂಡಿತ ಶೇರ್ ಮಾಡ್ತೀನಿ. ಸೊ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ. ಸೊ ಇಲ್ಲಿ ನೀವು ಮಾಂಗಲ್ಯ ಚೈನ್ ಆಗಿರ್ಬೋದು ಅಥವಾ ನೆಕ್ಲೆಸ್ ಗಳನ್ನ ತಗೊಂಡ್ಕೊಂಡು ಡೀಲರ್ ಹತ್ರ ನೀವು ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡ್ಬೇಕಾಗತ್ತೆ. ಯಾವ ತರ ಅಂದ್ರೆ ಈಗ ಮಾಂಗಲ್ಯ ಚೈನ್ ನ ತಗೊಂಡಿದ್ದಾರೆ ಒಂದು 10 ಪೀಸು, ನೆಕ್ಲೆಸ್ ಗಳನ್ನ ತಗೊಂಡಿದ್ದಾರೆ ಒಂದು 5 ಪೀಸು, ಕಿವಿಯ ಓಲೆಗಳನ್ನ ತಗೊಂಡಿದ್ದಾರೆ ಒಂದು 3 ಪೀಸು. ಯಾವ ತರ ನಿಮ್ಗೆ ಎಷ್ಟು ಮೆಟೀರಿಯಲ್ ಬೇಕು ಅಷ್ಟು ಮೆಟೀರಿಯಲ್ ಅಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಒಂದು 5,000 ರುಪೀಸ್ ಬಜೆಟ್ ಅನ್ನ ಹಾಕಿ ಅಥವಾ ಒಂದು 3,000 ರೂಪಾಯಿನ ಬಜೆಟ್ ಅನ್ನ ಫಸ್ಟ್ ಮಟ್ಟಿಗೆ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಿ ಈ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡಬಹುದು. ನೀವು ಇಲ್ಲಿ ಒಂದು ಕಿವಿಯ ಓಲೆಯನ್ನ 300 ರುಪೀಸ್ಗೆ ನೀವು ತಗೊಂಡ್ರೆ, ಎಲ್ಲಿ ಡೀಲರ್ ಹತ್ರ ನೀವು 300 ರುಪೀಸ್ಗೆ ತಗೊಂಡ್ರೆ, ನೀವು ಸೇಲ್ ಮಾಡುವಾಗ ಅಂದ್ರೆ ನೀವು ಅದನ್ನ ಕೊಡುವಾಗ ಬೇರೆ ಯಾರಿಗಾದ್ರೂ ಕೊಡಬೇಕು ಅಥವಾ ಸೇಲ್ ಮಾಡಬೇಕು ಅಂತ ಅಂದ್ರೆ ನೀವು 500 ರುಪೀಸ್ಗೆ ಕೂಡ ಅದನ್ನ ವ್ಯಾಪಾರ ಮಾಡಬಹುದು. ಹೇಗೆ 500 ರುಪೀಸ್ಗೆ ವ್ಯಾಪಾರ ಮಾಡಬಹುದು, ಹೇಗೆ ಲಾಭ ಆಗುತ್ತೆ ಅಂದ್ರೆ ನೀವು ಹೋಲ್ಸೇಲ್ ಅಲ್ಲಿ ತಗೊಂಡಾಗ ನಿಮ್ಗೆ 300 ರುಪೀಸ್ಗೆ ಸಿಗತ್ತೆ, ಅದನ್ನ ನೀವು ಬೇರೆಯವರಿಗೆ ಸೇಲ್ ಮಾಡ್ಬೇಕಾದ್ರೆ 500 ರುಪೀಸ್ಗೆ ಸೇಲ್ ಮಾಡಬಹುದು. ಇದನ್ನ ಅಂಗಡಿಯನ್ನೇ ಇಟ್ಟು ನೀವು ಸೇಲ್ ಮಾಡ್ಬೇಕಂತ ಖಂಡಿತ ಇಲ್ಲ. ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತೀರಾ, ವಾಟ್ಸ್ಆಪ್ ಯೂಸ್ ಮಾಡ್ತಾ ಇರ್ತೀರಾ, ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ತೀರಾ, ಸಾಕಷ್ಟು ಈಗ ನೋಡ್ತಾ ಇರಬಹುದು. ಕಾಲ ಕೂಡ ಚೇಂಜ್ ಆಗಿದೆ, ಅದೇ ರೀತಿಯಾಗಿ ಕಾಲಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರು ಕೂಡ ಈಗ ಚಿನ್ನದ ಒಡವೆ ಎಷ್ಟಿದ್ರು ಕೂಡ ಆರ್ಟಿಫಿಷಿಯಲ್ ಜ್ಯುವೆಲರಿಗಳನ್ನ ಜಾಸ್ತಿ ಮಹಿಳೆಯರು ಇಷ್ಟಪಡೋದು ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ಚಿನ್ನದ ಲಾಂಗ್ ಹಾರ ಇದ್ರೂ ಕೂಡ, ಸೊ ನಾವು ಒಂದಲ್ಲ ಒಂದು ಆರ್ಟಿಫಿಷಿಯಲ್ ಕಿವಿಯ ಓಲೆಗಳನ್ನ ಇಷ್ಟಪಟ್ಟೆ ಪಡ್ತೀವಿ. ಅದರಲ್ಲೂ ಮಹಿಳೆಯರಂತು ಪಕ್ಕಾ ಇಷ್ಟಪಡ್ತಾರೆ. ಎಷ್ಟೇ ಚಿನ್ನ ಇದ್ರೂ ಕೂಡ ಒಂದ್ ನೋಡಿದ ತಕ್ಷಣ ಒಂದ್ ಇಷ್ಟ ಆಗೋದಂತೂ ಡೆಫಿನೆಟ್ಲಿ ಹೌದು. ನೀವು ಆನ್ಲೈನ್ ಅಲ್ಲಿ ಅಂದ್ರೆ ಈಗ ಫೇಸ್ ಟು ಫೇಸ್ ತೋರಿಸ್ಬಿಟ್ಟೆ ನೀವು ಏನಂದ್ರೆ ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಇದನ್ನ ಬಿಸ್ನೆಸ್ ಅನ್ನ ಮಾಡಬಹುದು, ಅಥವಾ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ, ಹಾಗೆ ಫೇಸ್ಬುಕ್ ಸ್ಟೇಟಸ್ ಗಳಲ್ಲಿ, ಹಾಗೇನೆ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡಿ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಹಾಗೆ ಫೋನ್ ಪೇ ಕೂಡ ನೀವು ಮಾಡಿಸ್ಕೊಂಡ್ಬಿಟ್ಟು ನಂತರ ಡೆಲಿವರಿಯನ್ನ ಮಾಡಬಹುದು, ಅಥವಾ ಗೂಗಲ್ ಪೇ ಫೋನ್ ಪೇ ಆದ ನಂತರ ಅಥವಾ ಕ್ಯಾಶ್ ಡೆಲಿವರಿಯನ್ನು ಕೂಡ ನೀವು ಕೊಡಬಹುದು. ಈ ರೀತಿಯಾಗಿ ಒಂದು ಬಿಸ್ನೆಸ್ ಅನ್ನ ಮಾಡಬಹುದು. ಸೊ ನಿಮ್ಗೆ ಹೇಗೆ ನಿಮ್ಗೆ ಕಾಂಟ್ಯಾಕ್ಟ್ ಆಗತ್ತೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪಬ್ಲಿಕ್ ಅಕೌಂಟ್ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ನಿಮ್ಮ ವಿಡಿಯೋ ಅನ್ನ ನೋಡ್ತಾರೆ. ಒಂದೇ ದಿನಕ್ಕೆ ರೀಚ್ ಆಗಿಲ್ಲ ಅಂದ್ರೂ ಒಂದು 5 ಡೇಸ್ ಆಗ್ಬಹುದು, 10 ಡೇಸ್ ಆಗ್ಬಹುದು, ಅಥವಾ 1 ತಿಂಗಳ ಆಗ್ಬಹುದು. 1 ತಿಂಗಳ ನಂತರ ನಿಮ್ಗೆ ರೀಚ್ ಆಗೇ ಆಗತ್ತೆ ಖಂಡಿತವಾಗ್ಲೂ. ನಿಮ್ಗೆ ಸಾಕಷ್ಟು ಜನ ಇದರಲ್ಲಿ ಮಹಿಳೆಯರು ಕೂಡ ಇನ್ವಾಲ್ವ್ಮೆಂಟ್ ಆಗ್ತಾರೆ, ಅವರು ಕೂಡ ಪರ್ಚೇಸ್ ಮಾಡ್ತಾರೆ. ಡೆಫಿನೆಟ್ಲಿ ಆಗಿ ನೀವು ಈ ರೀತಿ ಬಿಸ್ನೆಸ್ ಅನ್ನ ಮಾಡಬಹುದು. ಅಥವಾ ಈಗ ಒಂದು ಊರಲ್ಲಿದ್ದೀರಾ, ಹಳ್ಳಿಯಲ್ಲಿದ್ದೀರಾ ಅನ್ಕೊಳ್ಳಿ, ಆವಾಗ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ಈಗ ಸಂಘಗಳಲ್ಲಿರ್ತಾರೆ, ಸಂಘಗಳಲ್ಲಿರೋರಿಗೋ ಸ್ವಲ್ಪ ಮಟ್ಟಿಗೆ ತೋರಿಸಬಹುದು. ನೋಡಿ ಈ ತರ ಜ್ಯುವೆಲರಿ ಇದೆ, ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಖಂಡಿತ ನೀವು ಇದನ್ನ ತಗೊಂಡ್ಬೋದು, ಇದಕ್ಕೆ ಇಷ್ಟು ಪ್ರೈಸ್ ಇದೆ ಅಂತ ನೀವು ಸೇಲ್ ಅನ್ನ ಮಾಡಬಹುದು ಸ್ನೇಹಿತರೆ. ಈ ರೀತಿಯಾಗೂ ನೀವು ಬಿಸ್ನೆಸ್ ಅನ್ನ ಮಾಡಬಹುದು. ಸೊ ನೀವು ಹೋಗಿ ಮನೆಗೆ ಹೋಗಿ ಕೊಡಬೇಕು ಅಂತ ಎಲ್ಲ, ಅವ್ರ ಅಡ್ರೆಸ್ ಅನ್ನ ತಗೊಂಡು ನೀವು ಆ ಹಣವನ್ನ ಹಾಕಿಸಿಕೊಂಡ ನಂತರ ಅವರಿಗೆ ಕರೆಕ್ಟ್ ಆಗಿ ಜ್ಯುವೆಲರಿಯನ್ನ ಕಳಿಸಿದ್ರೆ ಅವರು ನೆಕ್ಸ್ಟ್ ಜ್ಯುವೆಲರಿಗಳನ್ನ ನಿಮಗೂ ಕೂಡ ಶೇರ್ ಮಾಡ್ತಾರೆ, ಮತ್ತೆ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ನೀವು ಸ್ಯಾರಿ ಬಿಸ್ನೆಸ್ ಗಳನ್ನ ಮಾಡಬಹುದು, ಹೋಲ್ಸೇಲ್ ಆಗಿ ಸ್ಯಾರಿಗಳನ್ನ ತೆಗೆದುಕೊಂಡು. ಸೊ ಈಗ ನೋಡ್ತಾ ಇರಬಹುದು ಹೋಲ್ಸೇಲ್ ಅಲ್ಲಿ ನಿಮ್ಗೆ ಸ್ಯಾರಿಗಳು ಕೂಡ ಸಿಗತ್ತೆ, ಸ್ಯಾರಿಗಳನ್ನ ಬಿಸ್ನೆಸ್ ಅನ್ನು ಕೂಡ ಮಾಡಬಹುದು. ಇನ್ನೇನು ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾ ಇದೆ, ವರಹಲಕ್ಷ್ಮಿ ಹಬ್ಬದ ಪೂಜೆ ಕೂಡ ಬರ್ತಾ ಇದೆ. ಸಾಕಷ್ಟು ಮಹಿಳೆಯರಿಗೆ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ ಗಳನ್ನ, ಗೋಲ್ಡ್ ಜ್ಯುವೆಲರಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಜ್ಯುವೆಲರಿಗಳಾಗಿರ್ಬೋದು, ಸೊ ಹಾಗೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನ ಕಲೆಕ್ಷನ್ ಗಳನ್ನ ಸೆಲೆಕ್ಟ್ ಮಾಡೋದೇ ಒಂದು ಖುಷಿ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾಗಿ ನೀವು ಒಂದು ಚಿಕ್ಕದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇದಕ್ಕೇನು ಅಂಗಡಿಯನ್ನೇ ಇಡಬೇಕಂತೆಲ್ಲ, ನಿಮ್ಮ ಮನೆಯಲ್ಲಿರುವಂತಹ ಕಬಾಡ್ಗಳಲ್ಲೋ ಅಥವಾ ಸ್ಟೋರ್ ರೂಮ್ಗಳಲ್ಲೋ ಇಟ್ಟು ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಖಂಡಿತವಾಗ್ಲೂ ಪ್ರತಿ ತಿಂಗಳು ನೀವು 50,000ಕ್ಕಿಂತ ಹೆಚ್ಚಾಗಿ ಈ ಬಿಸ್ನೆಸ್ ಅಲ್ಲಿ ಹಣವನ್ನ ಪಡಿತೀರ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನೀವು ನೋಡಬಹುದು ಎಷ್ಟೋ ಜನ ಸೊ ಮಹಿಳೆಯರು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಫೇಸ್ಬುಕ್ ಗಳಲ್ಲಿ ಯೂಟ್ಯೂಬ್ ಗಳಲ್ಲೂ ಕೂಡ ಮಾಡಿದ್ದಾರೆ. ಸೊ ನೀವು ನನ್ನ ಚಾನೆಲ್ ನ ನೀವು ನೋಡಬಹುದು, ನಾನು ಎಷ್ಟೋ ವಿಡಿಯೋಗಳನ್ನ ಇದರ ಮುಖಾಂತರ ಪ್ರಮೋಟ್ ಕೂಡ ಮಾಡಿದೀನಿ. ಸೊ ಏನಂತ ಅಂದ್ರೆ ಇದರಿಂದ ಅವರಿಗೆ ಹೆಚ್ಚಿನದ ಲಾಭ ಸಿಗತ್ತೆ, ಜೊತೆಗೆ ಅವರಿಗೆ ಮನೆಯಲ್ಲೇ ಕುಳಿತುಕೊಂಡು ತಿಂಗಳಿಗೆ ಸಾಕಷ್ಟು ಹಣವನ್ನ ಸಂಪಾದನೆ ಮಾಡ್ತಾರೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಸಾಕಷ್ಟು ದುಡಿಲಿಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ ಗಳಿದೆ, ಇದನ್ನ ನೀವು ಮನೆಯಲ್ಲೇ ಕೂತು ದುಡಿಬೇಕು ಅನ್ನೋರು ಡೆಫಿನೆಟ್ಲಿ ಆಗಿ ಯೂಸ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಈಗ ಪ್ರತಿ ತಿಂಗಳು ಈಗ ಗೃಹಲಕ್ಷ್ಮಿ ಯೋಜನೆಯನ್ನೇ ತಗೊಳ್ಳಿ, ಪ್ರತಿ ತಿಂಗಳು 2,000 ರೂಪಾಯಿ ಫ್ರೀಗಾಗಿ ಕೊಡೋದ್ರಿಂದ ಸೊ ಸಾಕಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಿದೆ ಅಲ್ವಾ. ಅದೇ ರೀತಿಯಾಗಿ ಈ ಯೋಜನೆ ಅನ್ನೋದು ಎಷ್ಟು ದಿನ ಮಟ್ಟಿಗೆ ಕಂಟಿನ್ಯೂ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಇದು 5 ವರ್ಷಗಳ ಕಾಲ ಅಂತ ಹೇಳಿದರೆ, ಬಟ್ ಅದರ ನಂತರ ಬೇರೆ ಸರ್ಕಾರ ಬಂದ್ರೆ ಆ ಯೋಜನೆಯನ್ನ ಕಂಟಿನ್ಯೂ ಮಾಡಬಹುದು ಅಥವಾ ಡಿಸ್ಕಂಟಿನ್ಯೂ ಮಾಡಬಹುದು. ಅದಕ್ಕೋಸ್ಕರ ಸೊ ಈ ರೀತಿಯಾಗಿ ಸ್ವಂತ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಡೋದ್ರಿಂದ ಮಹಿಳೆಯರಿಗೆ ತುಂಬಾ
ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನೀವು ಕೂಡ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ, ಇಲ್ಲ ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಖಂಡಿತ ನೀವು ಯೂಟ್ಯೂಬ್ ಕೂಡ ಮಾಡಬಹುದು. ಪ್ರತಿಯೊಬ್ಬ ಮಹಿಳೆಯರು ಅಥವಾ ಪುರುಷರಾಗ್ಲಿ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಅನ್ನ ಮಾಡಬಹುದು. ನೀವು ಮಾಡುವಂತಹ ದಿನನಿತ್ಯದ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಅಥವಾ ಏನಾದ್ರೂ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂತದಾಗ್ಲಿ, ಅಥವಾ ನೀವು ಹಾಗೇನೆ ಬಂದ್ಬಿಟ್ಟು ನಿಮ್ಮ ಒಂದು ಫ್ಯಾಷನ್ ಗಳನ್ನ ತಿಳಿಸ್ಕೊಡ್ಬೋದು, ಅಥವಾ ಮೇಕಪ್ ಸ್ಟೈಲ್ ಆಗಿರ್ಬೋದು, ಹಾಗೆ ಡ್ರೆಸ್ ಲುಕಿಂಗ್ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆನೂ ಕೂಡ ವಾಟ್ಸ್ಆಪ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನು ಹಾಕ್ಬೋದು. ಈ ಯೂಟ್ಯೂಬ್ ವಿಡಿಯೋವನ್ನ ಮಾಡ್ಬೇಕಂದ್ರೆ ನಿಮ್ಗೆ ವಾಚಿಂಗ್ ಅವರು 4,000 ಕಂಪ್ಲೀಟ್ ಆಗಬೇಕು, ನಿಮ್ಗೆ ಮಾನಿಟೇಷನ್ ಆನ್ ಆಗ್ಲಿಕ್ಕೆ, ಜೊತೆಗೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ಮೇಲೆ ಸೊ ನಿಮ್ಗೆ ಹಣ ಬರುವಂತದ್ದು ಯೂಟ್ಯೂಬ್ ಇಂದ. ಸೊ ಒಂದೇ ವಾರದಲ್ಲಿ 4,000 ನಿಮ್ಗೆ 4,000 ವಾಚಿಂಗ್ ಅವರ್ಸ್ ಆಗ್ಬಹುದು, ಅಥವಾ 1 ವರ್ಷ ಕೂಡ ತೆಗೆದುಕೊಳ್ಬಹುದು. ಸೊ ಅದರ ಮಟ್ಟಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಹಾಕುವಂತಹ ವಿಡಿಯೋದ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೆ ನಿಮ್ಮ ಲಕ್ ಕೂಡ ನಿಮ್ಮ ಕೈ ಜೋಡಿಸ್ಬೇಕು ಅಂತಾನೆ ಹೇಳ್ಬಹುದು. ಸೊ ಈ ರೀತಿಯಾಗಿ ನೀವು ಸಾಕಷ್ಟು ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಬಹುದು. ಈಗ ನೀವು ನೋಡ್ತಾ ಇರಬಹುದು ಗೋಲ್ಡ್ ಏನ್ ಜ್ಯುವೆಲರಿಗಳಿರುತ್ತೆ, ಅದೇ ರೀತಿಯಾಗಿ ನೀವು ನೋಡ್ತಾ ಇರಬಹುದು ಬೆಳ್ಳಿಯಲ್ಲೂ ಕೂಡ. ಸೊ ಈಗ ನಿಜವಾದ ಬೆಳ್ಳಿಯ ಜ್ಯುವೆಲರಿ ಬೇರೆ, ಹಾಗೇನೆ ನೀವು ನೋಡ್ತಾ ಇರಬಹುದು. ಸೊ ಈಗ ಎಲ್ಲಾ ಕಡೆಯಲ್ಲೂ ನಿಮ್ಗೆ ಬೆಳ್ಳಿಯ ಜ್ಯುವೆಲರಿಯ ರೀತಿಯಲ್ಲೇ ಇರುವಂತಹ ಸೊ ಜ್ಯುವೆಲರಿಗಳು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಜ್ಯುವೆಲರಿಯನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದು, ಬೆಳ್ಳಿಯ ಸಿಲ್ವರ್ದು. ಈಗ ಬೆಳ್ಳಿಯ ಮುಖವಾಡ, ಈಗ ಸಿಲ್ವರ್ದು ನಿಜವಾಗ್ಲೂ ತಗೊಳಕ್ ಆಗಲ್ಲ ಅನ್ನೋರು. ಸೊ ಈಗ ಒಂದು ಸಿಲ್ವರ್ ನ ತಗೊಳಕ್ ಹೋದ್ರೆ ಜಾಸ್ತಿ ರೇಟ್ ಇದೆ. ಇದಕ್ಕೆ ನೀವು ಏನ್ ಹೇಳ್ತೀವಿ ನಾವು, ಇಲ್ಲಿ ನೀವು ನೋಡ್ತಾ ಇರಬಹುದು ಬೆಳ್ಳಿಯ ಜ್ಯುವೆಲರಿಗಳು ಬರುತ್ತಲ್ವಾ, ಈ ಬೆಳ್ಳಿಯ ಜ್ಯುವೆಲರಿ ರೀತಿಯಲ್ಲಿ ಇರುವಂತಹ ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡುವಂತದ್ದು. ಹಾಗೇನೆ ನಿಮ್ಗೆ ಬಂದ್ಬಿಟ್ಟು ಹೂವಿನ ಹಾರಗಳಾಗಿರ್ಬೋದು, ಅಥವಾ ಹೂವಿನ ಗಿಡಗಳನ್ನ ಸೇಲ್ ಮಾಡುವಂತದ್ದು, ಈ ರೀತಿಯಾದ ಸಾಕಷ್ಟು ಬಿಸ್ನೆಸ್ ಗಳಿವೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ಬಿಸ್ನೆಸ್ ಗಳನ್ನ ಮಾಡಿ ಪ್ರತಿ ತಿಂಗಳು ನೀವು 60,000 ಹೆಚ್ಚು ಹಣವನ್ನ 1,00,000 ಮೇಲೆ ಕೂಡ ಸಂಪಾದನೆಯನ್ನ ಮಾಡಬಹುದು. ತುಂಬಾ ಜನ ಮಹಿಳೆಯರು ಈ ರೀತಿಯಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ, ಮಹಿಳೆಯರಾಗ್ಲಿ ಪುರುಷರಾಗ್ಲಿ, ಸೊ ಖಂಡಿತವಾಗ್ಲೂ ಡೀಲರ್ ನಂಬರ್ ಬೇಕು ಅಂದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಡೀಲರ್ ನಂಬರ್ ನ ಕೊಡ್ತೀನಿ. ಬಟ್ ನೀವು ಅದರ ಬಗ್ಗೆ ಜ್ಯುವೆಲರಿಗಳ ಬಗ್ಗೆ ಅಥವಾ ಎಷ್ಟು ಹಣ ಆಗತ್ತೆ ಅನ್ನೋದ್ರ ಬಗ್ಗೆ ನೀವು ಡಿಸ್ಕಸ್ ನ ಮಾಡ್ಕೋಬೇಕಾಗತ್ತೆ. ಖಂಡಿತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಮಾಡಿ. ಹಾಗೆ ಇಲ್ಲಿ ಮಹಿಳೆಯರೇ ಮಾಡ್ಬೇಕು ಅಂತಿಲ್ಲ, ಡೆಫಿನೆಟ್ಲಿ ಆಗಿ ಪುರುಷರು ಮಾಡಬಹುದು. ನೋಡಬಹುದು ನೀವು ಹೊರಗಡೆಯಲ್ಲಿ ಹೋದ್ರೆ ಎಷ್ಟೋ ಜನ ಪುರುಷರು ಕೂಡ ಜ್ಯುವೆಲರಿ ಶಾಪ್ ಗಳನ್ನ ಇಟ್ಕೊಂಡಿದ್ದಾರೆ, ಹಾಗೇನೆ ಸೇಲ್ ಗಳನ್ನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿರುವಂತಹ ಅಣ್ಣ ತಂಗಿ ಆಗಿರ್ಬೋದು, ಅಥವಾ ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರುವಂತವರು ಎಲ್ಲರೂ ಕೂಡ ಗಂಡ ಹೆಂಡತಿ ಆಗಿರ್ಬೋದು, ಎಲ್ಲರೂ ಕೂಡ ಸೇರಿ ಈ ಬಿಸ್ನೆಸ್ ನ ಮಾಡೋದ್ರಿಂದ ಸೊ ನಿಮ್ಗೂ ಕೂಡ ಇನ್ಕಮ್ ಬರುತ್ತೆ, ಪ್ರತಿ ತಿಂಗಳು ನೀವು ಹಣವನ್ನ ಕೂಡ ಸಂಪಾದನೆಯನ್ನ ಮಾಡಬಹುದು ಅಂತಾನೆ ಹೇಳ್ತೀನಿ. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸಾಕಷ್ಟು ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಐಡಿಯಾ ಇರುತ್ತೆ, ಜೊತೆಗೆ ಅವರಿಗೆ ಯಾವುದೇ ರೀತಿಯಾಗಿ ಹೇಗ್ ಮಾಡಿದ್ರೆ ಐಡಿಯಾ ಚೆನ್ನಾಗಿರುತ್ತೆ, ಯಾವ ರೀತಿ ಜ್ಯುವೆಲರಿಗಳನ್ನ ಮಾಡಬಹುದು ಅನ್ನೋದು ಕೂಡ ಐಡಿಯಾ ಇರುತ್ತೆ. ಆ ರೀತಿಯಾಗಿ ಮಾಡಿ ಹಾಗೆ ಡ್ರೆಸ್ ಗಳನ್ನು ಕೂಡ ಸೇಲ್ ಮಾಡಬಹುದು. ಇನ್ನೊಂದು ಏನಂತಂದ್ರೆ ಈಗ ನೀವು ನೋಡಬಹುದು ಸ್ನೇಹಿತರೆ, ಸಾಕಷ್ಟು ಈಗ ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ಪ್ರೈಸ್ ಕೊಡಬೇಕು, ಅದ್ರ ಜೊತೆಗೆ ಡಿಸೈನ್ ಮಾಡ್ಸಕ್ಕೆ ಎಷ್ಟು ಪ್ರೈಸ್. ಸೊ ಆತರ ನೀವು ಒಂದು ಸ್ವಂತದಾಗಿರುವಂತಹ ಹೊಲಿಗೆಯನ್ನ ಕಲಿತು ಅದ್ರ ಬಗ್ಗೆ ಕೂಡ ಡಿಸೈನ್ ಗಳನ್ನ ಮಾಡಿ ಸೇಲ್ ಅನ್ನ ಕೂಡ ಮಾಡಬಹುದು. ಸೊ ಈ ರೀತಿಯಾಗಿ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಹಾಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ವಿಡಿಯೋಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸಾಧ್ಯವಾದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಸೊ ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ತುಂಬಾನೇ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.